ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇರುತ್ತೆ, ಎಕ್ಸಾಮಿನೇಷನ್ ಬಂದುಬಿಟ್ಟು ಪೋಸ್ಟ್ಪೋನ್ ಆಗುತ್ತೆ ಅಲ್ವಾ, ಮತ್ತು ಕ್ಲಾಶ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಮತ್ತೆ ಕ್ಲಾಶ್ ಆಗಿದೆ ಅಂತ. ಈಗ ವಿದ್ಯಾರ್ಥಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ, ನಿಮ್ಮ ಎಕ್ಸಾಮ್ ಟೈಮ್ ಟೇಬಲ್ ಹೇಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ನಿಮಗೆ ಪೋಸ್ಟ್ಪೋನ್ ಅಥವಾ ಚೇಂಜಸ್ನ ಮಾಡೋದಾಗಿದ್ದರೆ ಇಷ್ಟೊತ್ತಿಗೆ ಮಾಡಿ ಆಗಿರೋರು, ಯಾವುದೇ ರೀತಿ ಅವರು ಬದಲಾವಣೆ ಮಾಡಿಲ್ಲ ಅಂದರೆ ಇದೇ ಫೈನಲ್. ನೀವು ಬೇಕಾದರೆ ಪಿ ಯು ಸಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಭೇಟಿ ನೀಡ್ಬೋದು, ಅಲ್ಲಿ ಕೂಡ ಇದು ಮೆನ್ಷನ್ ಮಾಡಿದ್ದಾರೆ ಫೈನಲ್ ಪರೀಕ್ಷೆ ಅಂತ. ಮತ್ತೆ ಪದೇ ಪದೇ ಯಾವುದೇ ಕಾರಣಕ್ಕೂ ಬದಲಾವಣೆ ಕೂಡ ಮಾಡೋದಿಲ್ಲ, ನಿಮಗೆ ಆ್ಯಸ್ ಯೂಸಲ್ ನಿಮಗೆ ಪರೀಕ್ಷೆ ಇರ್ತದೆ. ಎಲ್ಲನೂ ಪರಿಗಣಿಸಿ ನಿಮಗೆ ದಿನಾಂಕ ಮಾಮೂಲಿ 22/4/2022 ನಿಮಗೆ 18/5/2022 ನಿಮಗೆ ಪರೀಕ್ಷೆ ಇರ್ತದೆ, ಯಾವುದೇ ರೀತಿ ಬದಲಾವಣೆಯನ್ನು ಮಾಡೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ನಂತರ ನಿಮಗೆ ಗೊತ್ತಿರೋದು 10-12 ನಿಮಗೆ ಗೊತ್ತಿರ್ತದೆ 22ರಿಂದ ಶುರುವಾಗುತ್ತೆ. ನಿಮಗೆ 23ಕ್ಕೆ ಗಣಿತ ಶಾಸ್ತ್ರ ಶಿಕ್ಷಣ ಶಾಸ್ತ್ರ ಇರ್ತದೆ, 25ಕ್ಕೆ ಅರ್ಥಶಾಸ್ತ್ರ, 26ಕ್ಕೆ ಮೂಲ ಗಣಿತ, 27ಕ್ಕೆ ಉರ್ದು ಸಂಸ್ಕೃತಿ ಫ್ರೆಂಚು, 28ಕ್ಕೆ ಕನ್ನಡ ಇರ್ತದೆ, 2ನೇ ತಾರೀಕಿಗೆ ಭೌಗೋಳಶಾಸ್ತ್ರ ಜೀವಶಾಸ್ತ್ರ, 4ನೇ ತಾರೀಕಿಗೆ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್, 5ನೇ ತಾರೀಕಿಗೆ ಇಂಗ್ಲೀಷ್, 10ನೇ ತಾರೀಕಿಗೆ ಇತಿಹಾಸ ಬೋಧಶಾಸ್ತ್ರ, 12ನೇ ತಾರೀಕಿಗೆ ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ, 15ಕ್ಕೆ ಸಮಾಜಶಾಸ್ತ್ರ, 17ಕ್ಕೆ ಐಚ್ಛಿಕ ಕನ್ನಡ ಲೇಖಾಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹವಿಜ್ಞಾನ, 18ನೇ ತಾರೀಕು ಹಿಂದಿ. ನಿಮಗೆ ಟೈಮ್ ಟೇಬಲ್ ಇದೇ ರೀತಿ ಇರ್ತದೆ, ಯಾವುದೇ ರೀತಿ ಬದಲಾವಣೆ ಕೂಡ ಇರೋದಿಲ್ಲ. ಬದಲಾವಣೆ ಮಾಡೋದಾಗಿದೆ ಇಷ್ಟೊತ್ತಿಗೆ, ಬದಲಾವಣೆಯನ್ನು ಮಾಡೋದಾಗಿದ್ದರೆ ಇಷ್ಟೊತ್ತಿಗೆ ಈ ಟೈಮ್ ಅಷ್ಟೊತ್ತಿಗೆ ಬದಲಾವಣೆ ಮಾಡಬೋದಿತ್ತು, ಬಟ್ ಯಾವುದೇ ಬದಲಾವಣೆ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಪೋಸ್ಟ್ಪೋನ್ ಕೂಡ ಚೇಂಜಸ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು, ತಮ್ಮ ಬೆಳಗ್ಗೆ ನಾವು ಸ್ಟಡಿ ಮಾಡ್ಕೊಳ್ಳಿ, ಆರಾಮಾಗಿ ಎಕ್ಸಾಮ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.